ಪ್ರಸಂಗ ಶುರು ಮಾಡೋ ಮುಂಚೆ ಎಲ್ಲರೂ ಒಂದ್ಸಲಿ ಜೋರಾಗಿ ಹೇಳಿ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಇವತ್ತು ನಾವು ನಿಮ್ಮ ಮುಂದೆ ಯಾವ ನಾಟಕ ಮಾಡುತ್ತಿದ್ದೀವಿ ಗೊತ್ತಾ? ದಾಸರೇ. ಯಾರಪ್ಪ ಇದು? ಧ್ವನಿ ಕೇಳಿದ್ರೆ ಮನುಷ್ಯರ ಧ್ವನಿ ತರ ಇಲ್ವಲ್ಲ? ಯಾರು ನೀನು? ಗೊತ್ತಿಲ್ವಾ, ನಾನು ಅಳಿಲು. ಏ ಅಳಿಲು, ಎಲ್ಲಾದ್ರೂ ಹೋಗಿ ನಟ್ಸು ಗಿಟ್ಸು ತಿನ್ನೋ ಬದ್ಲು ಇಲ್ಲೇನ್ ಮಾಡ್ತಾ ಇದೀಯಾ? ಒಂದ್ಸಲ ನಾನು ಸಮುದ್ರದ ಹತ್ರ ಓಡಾಡಬೇಕಾದ್ರೆ ಕೋತಿಗಳೆಲ್ಲ ಸಮುದ್ರಕ್ಕೆ ಕಲ್ಲು ಹಾಕ್ತಿದ್ರು. ಕತೆ ಹೇಳ್ಬೇಕು ಅಂತ ನಾನ್ ಬಂದಿದ್ದೀನಿ, ನೀನ್ ನೋಡಿದ್ರೆ ಕೋತಿ ಚೇಷ್ಟೆ ಬಗ್ಗೆ ಹೇಳ್ತಾ ಇದೆಯಲ್ಲ. ನಾನು ಕೋತಿ ಚೇಷ್ಟೆ ಅಂತಾನೆ ಅನ್ಕೊಂಡೆ ದಾಸರೇ, ಆದ್ರೆ ಕೋತಿಗಳನ್ನ ಕೇಳಿದ್ರೆ ಅವ್ರು ಏನಂದ್ರು ಗೊತ್ತಾ? ಏನ್ ಹೇಳಿದ್ರು? ನಾವು ಸೇತುವೆ ಕಟ್ತಾ ಇದೀವಿ ಅಂದ್ರು. ಆಮೇಲೆ ನಾನು ಕೂಡ ಸಹಾಯ ಮಾಡ್ದೆ. ಆಗ ಒಬ್ರು ಬಂದು ನನ್ ಮೈ ಸವರಿದ್ರು. ಆಗಿಂದ ನನ್ ಬೆನ್ಮೇಲೆ ಮೂರ್ ಪಟ್ಟಿ ಬಂದ್ಬಿಟ್ಟಿದೆ. ಓಹೋ, ನೀನು ರಾಮಾಯಣದ ರಾಮಸೇತು ಪ್ರಸಂಗದ ಬಗ್ಗೆ ಹೇಳ್ತಾ ಇದೀಯಾ? ಅವ್ರು ಯಾರು ಏನು ಅಂತ ಒಂದ್ ಸ್ವಲ್ಪ ಹೇಳ್ತೀಯಾ? ಹಾಗೆ ಆಗ್ಲಿ. ಅಯೋಧ್ಯೆಯಲ್ಲಿ ಮಹಾರಾಜ ದಶರಥ ಮತ್ತು ಮಹಾರಾಣಿ ಕೌಶಲ್ಯ ಅವರಿಗೆ ಹುಣ್ಣಿಮೆ ಚಂದ್ರನಂತೆ ಕಂಗೊಳಿಸುವ ರಾಮಚಂದ್ರ ಅವತರಿಸಿದ. ಕೌಶಲ್ಯ ಕೌಶಲ್ಯ, ಈ ಹೆಸರು ಎಲ್ಲೋ ಕೇಳ್ದಂಗಿದೆಯಲ್ಲ. ಏ ಅಳಿಲು, ದಿನ ಬೆಳಿಗ್ಗೆ ಸುಪ್ರಭಾತ ಕೇಳಿಲ್ವಾ? ಕೌಶಲ್ಯ ಸುಪ್ರಜಾ ರಾಮ ಅಂತ. ಅಷ್ಟೇ ಅಲ್ಲ, ಅವತ್ತು ನಾನು ಈ ಕಡೆ ಬರ್ಬೇಕಾದ್ರೆ ತಲೆ ಎತ್ತಿ ನೋಡಿದಾಗ ಬಣ್ಣ ಬಣ್ಣ ತಾರಸಿ ಕಾಣಿಸ್ತು. ಮಕ್ಕಳು ಖುಷಿ ಖುಷಿಯಾಗಿ ಆಡ್ತಾ ಇದ್ರು, ಓಡ್ತಾ ಇದ್ರು, ಓದ್ತಾ ಇದ್ರು, ನೀರಲ್ಲಿ ಈಜ್ತಾ ಇದ್ರು. ಏನು ಅಂತ ಕೇಳಿದ್ರೆ ಇದು ಚಿತ್ರಕೂಟ ಕೌಶಲ್ಯ ಅಂದ್ರು. ನಿಜ, ಇವತ್ತು ನಾವು ಅಲ್ಲೇ ಇದ್ದೀವಿ. ಚಿತ್ರಕೂಟ ಅಂದ್ಯಲ್ಲ, ಅಲ್ಲಿಂದಾನೇ ನನ್ನ ಕತೆ ಶುರು ಮಾಡ್ತೀನಿ. ವನವಾಸ ಶುರು ಮಾಡಕ್ಕೆ ರಾಮ ಸೀತಾ ಲಕ್ಷ್ಮಣರು ಚಿತ್ರಕೂಟಕ್ಕೆ ಬಂದರು. ಭರತ ಕೂಡ ಅಲ್ಲಿಗೆ ಬಂದು ತನ್ನ ಅಣ್ಣನನ್ನು ಹಿಂದಕ್ಕೆ ಕರೆದುಕೊಂಡು ಹೋಗಕ್ಕೆ ನೋಡ್ದ, ಆದರೆ ಅವರು ಒಪ್ಪಲಿಲ್ಲ. ಮುಂದೆ ಅವರು ಪಂಚವಟಿ ಅನ್ನೋ ಕಾಡಿಗೆ ಬಂದರು. ಲಕ್ಷ್ಮಣ, ಅಣ್ಣ ಸ್ವಲ್ಪ ವಿಶ್ರಾಂತಿ ತೆಗೆದುಕೋ ತಮ್ಮ. ಇಲ್ಲ ಅಣ್ಣ, ಯಾರಾದರೂ ಈ ಕಡೆ ಬರಬಹುದು. ಮತ್ತೆ ಆ ಶೂರ್ಪನಕ್ಕೆ ಬರಬಹುದು ಎಂದು ಯೋಚಿಸುತ್ತಿದ್ದೀಯಾ ಲಕ್ಷ್ಮಣ? ನಿನ್ನಿಂದ ಹೆದರಿಕೊಂಡು ಮತ್ತೆ ಅವಳು ಈ ಕಡೆ ಬರುವುದಿಲ್ಲ. ನನ್ನ ಯೋಚನೆ ಅದಲ್ಲ ಅತ್ತಿಗೆ, ಬೇರೆ ಯಾರಾದರೂ ರಾಕ್ಷಸರು ಬರಬಹುದಾ ಅಂದು. ತಮ್ಮ ಸ್ವಲ್ಪ ಹೊತ್ತು ಕುಳಿದುಕೋ, ವಿಶ್ರಾಂತಿ ತೆಗೆದುಕೋ, ಬಾ. ಹಾಗೆ ಆಗಲಿ ಅಣ್ಣ. ಓಹೋ, ಇಲ್ಲೇ ಇದ್ದಾರೆ. ನನ್ನ ಕರ ಮತ್ತು ಪ್ರಾರಂಭಿಸುತ್ತೇನೆ. ಅರೆ, ಅದೇನದು? ಬಂಗಾರದ ಜಿಂಕೆ ಎಷ್ಟು ಚಂದವಾಗಿದೆ. ಅದರ ಜೊತೆ ಆಟ ಆಡಬೇಕು ಎನಿಸುತ್ತಿದೆ, ಆದರೆ ಅದು ಹೆದರಿ ಓಡುತ್ತಿದೆ. ಜಿಂಕೆ ಬಾ ಇಲ್ಲಿ, ನಿನಗೆ ಹಣ್ಣು ಕೊಡುತ್ತೇನೆ, ಸಿಹಿಯೂ ಕೊಡುತ್ತೇನೆ. ಆರ್ಯ, ಆ ಜಿಂಕೆಯನ್ನು ನೋಡಿ, ಅದನ್ನು ನನಗೆ ತಂದು ಕೊಡುವಿರಾ? ಬೇಡ ಸೀತೆ, ಆಸೆ ದುಃಖಕ್ಕೆ ಕಾರಣವಾಗುತ್ತದೆ, ಆ ಜಿಂಕೆಯ ಆಸೆ ಬಿಟ್ಟು ಬಿಡು. ಇಲ್ಲ ಆರ್ಯಪುತ್ರ, ನೀವಿಬ್ಬರು ಕಾಡಿನಲ್ಲಿ ಹಣ್ಣು ಗೆಡ್ಡೆ ಗೆಣಸು ತರಲು ಹೊರಟು ಹೋಗುತ್ತೀರಾ, ಆಗ ನಾನೊಬ್ಬಳಿಗೆ ಇರಲು ಬೇಸರವಾಗುತ್ತದೆ. ಆ ಚಂದದ ಜಿಂಕೆ ಜೊತೆಗಿದ್ದರೆ. ಆಯಿತು ಸೀತೆ. ಲಕ್ಷ್ಮಣ, ನಿನ್ನ ಅತ್ತಿಗೆಯನ್ನು ನೋಡಿಕೊಂಡು ಇಲ್ಲೇ ಇರು, ಕದಲಬೇಡ. ಆಯಿತು ಅಣ್ಣ. ಲಕ್ಷ್ಮಣ ಲಕ್ಷ್ಮಣ, ಕೇಳಿದ್ಯಾ ಕೇಳಿದ್ಯಾ? ಅದು ನಿನ್ನ ಅಣ್ಣನ ದನಿಯಂತಿರುವುದಲ್ಲ, ನನಗೆ ಯಾಕೋ ಭಯ ಆಗುತ್ತಿದೆ.
ಹೆದರಬೇಡಿ ಅತ್ತಿಗೆ. ಸಾಕ್ಷಾತ್ ನಾರಾಯಣನ ಸ್ವರೂಪನಾದ ಅಣ್ಣನಿಗೆ ಯಾರು ಏನು ಮಾಡಲಾರರು. ಇಲ್ಲ ಲಕ್ಷ್ಮಣ, ಇಲ್ಲ, ಬೇಗ ಹೋಗು, ನನಗೆ ತುಂಬಾ ಭಯವಾಗುತ್ತಿದೆ. ಹೋಗು ಹೋಗು ಲಕ್ಷ್ಮಣ, ಹೋಗು. ಆಯ್ತು ಅತ್ತಿಗೆ, ಆದರೆ ಒಂದು ವಿಷಯ. ನೀವು ಯಾವುದೇ ಕಾರಣಕ್ಕೂ ಈ ಗೆರೆಯನ್ನು ದಾಟಬೇಡಿ, ನಾನಿನ್ನು ಹೋಗುತ್ತೇನೆ. ನಾನು ಭುವನೈಕ ವೀರ ದಶಕಂಠ ರಾವಣ, ಸೀತೆಯನ್ನು ಅಪಹರಿಸಲು ಬಂದಿದ್ದೇನೆ. ಆಗಲೇ ಮಾರೀಚ ತನ್ನ ಕೆಲಸವನ್ನು ಮಾಡಿದ್ದಾನೆ, ಈಗಲೇ ಹೋಗಿ ಅವಳನ್ನ ಅಪಹರಿಸುತ್ತೇನೆ. ಅರೆ ಇದೇನಿದು, ನೆಲಕ್ಕೆ ಪಾದ ಮುಟ್ಟಿದೊಡನೆ ನಕಶಿಖಾಂತ ಬೆಂಕಿ ಆವರಿಸಿತಲ್ಲ, ಇದು ಯಾವ ಮಾಯಾವಿಯ ಕೈವಾಡವೋ? ಇರಲಿ, ಈ ರಾವಣನ ಬಳಿ ಇವೆಲ್ಲಕ್ಕೂ ಮೀರಿದ ಉಪಾಯವಿದೆ. ಭವತಿ ಭಿಕ್ಷಾಂ ದೇಹಿ. ಪೂಜ್ಯರೇ, ಹೀಗೆ ಬನ್ನಿ. ಬಾಲೆ, ನಾವು ಸರ್ವಸಂಗ ಪರಿತ್ಯಾಗಿಗಳು, ಹಾಗೆಲ್ಲ ನಾವು ಒಳಗೆ ಬರುವುದಿಲ್ಲ. ಬಾಲೆ, ನಿನ್ನ ಭಿಕ್ಷೆ ಏನಿದ್ದರೂ ಇಲ್ಲೇ ತಂದು ಹಾಕು. ಆದರೆ ಲಕ್ಷ್ಮಣ ಈ ಗೆರೆಯನ್ನು ದಾಟಬೇಡಿ ಎಂದು ಹೇಳಿದ್ದಾನಲ್ಲ. ಬಾಲೆ, ನಿನಗೆ ಭಿಕ್ಷೆ ನೀಡಲು ಮನಸ್ಸಿಲ್ಲದಿದ್ದರೆ ಹೇಳಿಬಿಡು, ಬಂದ ದಾರಿಗೆ ಸುಂಕ ಇಲ್ಲವೆಂದು ಹೊರಟು ಹೋಗುತ್ತೇನೆ. ಕ್ಷಮಿಸಿ ಪೂಜ್ಯರೇ, ಇದೇನಾ ನಿನ್ನ ತಂದೆ ತಾಯಿಗಳು ಹೇಳಿಕೊಟ್ಟಿರುವ ಒಳ್ಳೆಯತನ? ಇರಲಿ ಬಿಡು, ನಾನು ತೆರಳುತ್ತೇನೆ. ನಿಲ್ಲಿ ಪೂಜ್ಯರೇ, ನಾನೇ ನಿಮ್ಮಲ್ಲಿಗೆ ಬರುತ್ತೇನೆ. ನೀವು ಯಾರು? ನಿನ್ನ ಕಂಡ ಮತ್ತು ಮೈದುನ ಅವಮಾನಿಸಿ ಕಳುಹಿಸಿದ ಶೂರ್ಪನಕಿಯ ಅಣ್ಣ, ಲಂಕಾಧಿಪತಿ ದಶಕಂಠ ರಾವಣ. ನಡಿ ನನ್ನ ಜೊತೆಗೆ. ಬೇಡ ಬೇಡ, ನನ್ನನ್ನು ಬಿಟ್ಟು ಬಿಡಿ, ಬೇಡ. ನಿನಗಾಗಿ ನನ್ನ ಪುಷ್ಪಕ ವಿಮಾನ ಕಾಯುತ್ತಿದೆ, ನಡಿ ಹೋಗೋಣ. ಬೇಡ, ಕಾಪಾಡಿ ಕಾಪಾಡಿ ಕಾಪಾಡಿ. ಅಯ್ಯೋ ಪಾಪ, ಯಾರು ಸೀತಾ ಮಾತೆಗೆ ಸಹಾಯ ಮಾಡಕ್ ಬರ್ಲಿಲ್ವಾ? ಪಕ್ಷಿರಾಜ ಜಟಾಯು ರಾವಣನನ್ನು ತಡೆಯಲು ಯತ್ನಿಸಿದ. ನಿಲ್ಲು ನಿಲ್ಲು ಅಧಮ, ಹೆಣ್ಣು ಮಕ್ಕಳನ್ನು ಹೀಗೆ ಪೀಡಿಸಬಾರದು ಎಂದು ತಿಳಿದಿಲ್ಲವೇ? ಎಲ್ಲವೋ ಜಂತುವೆ, ಯಾರನ್ನು ಕುರಿತು ಮಾತನಾಡುತ್ತಿದ್ದೀಯಾ ಎಂದು ತಿಳಿದಿದೆಯೇ ನಿನಗೆ? ನಾನು ಲಂಕಾಧಿಪತಿ ಪ್ರಚಂಡ ರಾವಣ. ನೀನು ಯಾರಾದರೂ ಆಗಿರು, ಸರಿಯಾದ ನಡವಳಿಕೆ ಇಲ್ಲದ ಮೇಲೆ ನೀನು ಅಧಮನೇ ಸರಿ. ಈಗಿಂದೀಗಲೇ ಆಕೆಯನ್ನು ಬಿಟ್ಟು ಬಿಡು. ತಾವು ಯಾರು ಎಂದು ತಿಳಿಯದು, ಆದರೆ ಈ ಕ್ರೂರಿಯಿಂದ ನನ್ನನ್ನು ಬಿಡಿಸಲು ಬಂದಿರುವುದು ನೋಡಿದರೆ ಸುಳಿಯಲ್ಲಿ ಸಿಕ್ಕವಳಿಗೆ ಹುಳ್ಳು ಕಡ್ಡಿ ಎಂದು ಸಿಕ್ಕಿದಂತಾಯಿತು. ತಾವು ಯಾರು ಎಂದು ಹೇಳಬಹುದೇ? ಮಗಳೇ, ನಾನು ಪಕ್ಷಿರಾಜ ಜಟಾಯು, ನೀನು ಯಾರಮ್ಮ? ನಾನು ಅಯೋಧ್ಯೆಯ ರಘುಕುಲೋತ್ತಮನ ಕೈ ಹಿಡಿದ ಸೀತೆ. ಹೇ ಯಕಶ್ಚಿತ್ ಪಕ್ಷಿಯೇ, ಉಭಯ ಕುಶಲೋಪರಿ ಮುಗಿದಿದ್ದರೆ ಬಂದ ದಾರಿಗೆ ಸುಂಕವಿಲ್ಲ ಎನ್ನುವಂತೆ ಇಲ್ಲಿಂದ ಹೊರಟು ಹೋಗು. ಮಾತನಾಡಿ ಹೋಗೋದಕ್ಕೆ ಇಲ್ಲಿ ಬಂದಿಲ್ಲ, ಅಂದುಕೊಂಡದ್ದನ್ನು ಮಾಡದೆ ಇಲ್ಲಿಂದ ಹೋಗೋದೂ ಇಲ್ಲ. ನೀನು ಮಾಡುತ್ತಿರುವ ಅಧರ್ಮವನ್ನು ನೋಡುತ್ತಾ ಸುಮ್ಮನೆ ಕೂರೋದೂ ಇಲ್ಲ.
ನನ್ನನ್ನು ತಡೆಯುತ್ತೀಯ? ಪ್ರಯತ್ನಿಸಿ ನೋಡು, ಈಗಲೇ ನಿನ್ನನ್ನು ನರಕಕ್ಕೆ ಕಳುಹಿಸುತ್ತೇನೆ. ಯಾರು ಎಲ್ಲಿಗೆ ಹೋಗುತ್ತಾರೋ ಈಗ ನಿರ್ಧಾರ ಆಗಲಿದೆ. ಪಾಪ, ಮುಂದೇನಾಯ್ತು? ಅತ್ತ ಕಡೆ ರಾಮ ಮತ್ತು ಲಕ್ಷ್ಮಣ ಸೀತೆಯನ್ನು ಹುಡುಕುತ್ತಾ ಕಿಷ್ಕಿಂಧೆಗೆ ಬಂದರು. ಅಲ್ಲೇನಾಯ್ತು? ರಾಮನಿಗೆ ಸಹಾಯ ಮಾಡುವ ಒಂದು ದೊಡ್ಡ ದಂಡೇ ಸಿಕ್ಕಿತು. ಯಾರದು? ಅಗೋ, ಅವರೇ ಬರುತ್ತಿದ್ದಾರೆ. ಅಲ್ಲ ಕಣ್ರಪ್ಪ, ಅಣ್ಣ ತಮ್ಮ ಒಗ್ಗಟ್ಟಾಗಿರೋದ್ ಬಿಟ್ಟು ಹೀಗೆ ಕಿತ್ತಾಡ್ತಾರ? ನಮ್ಮ ಮಹಾರಾಜರು ವಾಲಿ ಮತ್ತೆ ಸುಗ್ರೀವನ ಬಗ್ಗೆ ಹೇಳ್ತಾ ಇದ್ದೀಯಾ? ವಾಲಿ ಪರಾಕ್ರಮಿ, ಅವರನ್ನೇ ರಾಜ ಅಂತ ಒಪ್ಕೊಂಡು ಮುಂದುವರಿಬೇಕು. ವಾಲಿ ಮೋಸ ಮಾಡಿ ತಮ್ಮ ಸುಗ್ರೀವನನ್ನು ಓಡಿಸಿ ರಾಜ ಆದವನು. ನಿಜ ಹೇಳ್ಬೇಕು ಅಂದ್ರೆ ಸುಗ್ರೀವನೇ ನಮ್ಮ ರಾಜ ಆಗ್ಬೇಕು. ಇಲ್ಲ ಇಲ್ಲ, ವಾಲಿನೇ ರಾಜ ಆಗ್ಬೇಕು. ಇಲ್ಲಪ್ಪ, ಸುಗ್ರೀವನೇ ರಾಜ ಆಗ್ಬೇಕು. ವಾಲಿ ಸುಗ್ರೀವ, ವಾಲಿ ಸುಗ್ರೀವ, ವಾಲಿ ಸುಗ್ರೀವ. ಏಯ್ ಏಯ್ ಏಯ್, ಸುಮ್ನಿರ್ರಲೇ, ಕಿತ್ತಾಡ್ಬೇಡಿ. ಅವ್ರು ಕಿತ್ತಾಡ್ಬಾರ್ದು ಅಂತ ನಾನ್ ಹೇಳಿದ್ರೆ ನೀವುಗಳೇ ಕಿತ್ತಾಡಕ್ ಶುರು ಮಾಡಿದ್ರಲ್ಲ. ಅದಕ್ಕೆ ಹೇಳೋದು, ಹಣ್ಣಿನಂಗೆ ವನ, ರಾಜನಂಗೆ ಜನ ಅಂತ. ಆ ಜಗಳಗಳನ್ನೆಲ್ಲ ನಿಲ್ಸಕ್ಕೆ ಯಾರಾದ್ರೂ ಬರ್ಬಾರ್ದ? ಏ, ಅಲ್ಲಿ ಯಾರೋ ಬರ್ತಾ ಇದ್ದಾರೆ, ಕೈಯಲ್ಲಿ ಬೆಳ್ಳು ಬಾಣ ಬೇರೆ ಇದೆ. ಅಯ್ಯಯ್ಯೋ, ಈ ಕಡೆನೆ ಬರ್ತಾ ಇದಾರೆ. ಅಯ್ಯೋ, ಯಾರದು? ಎಲ್ಲಿ, ಏನಕ್ಕೆ ಇಲ್ಲಿ ಬರ್ತಾ ಇದಾರೆ? ಏನಾಯ್ತು? ಏನದು ಗಲಾಟೆ? ಏನಾದರೂ ತೊಂದರೆ ಆಯ್ತೆ? ಅಗೋ, ಅಲ್ಲಿ ಯಾರೋ ಇಬ್ಬರು ಮಾನವರು ಬಿಲ್ಲು ಬಾಣ ಹಿಡಿದುಕೊಂಡು ಇತ್ತ ಕಡೆಯೇ ಬರುತ್ತಿದ್ದಾರೆ. ಬಿಲ್ಲು ಬಾಣ ಹಿಡಿದಿರುವುದನ್ನು ನೋಡಿದ್ರೆ ಯಾರೋ ಬೇಟೆಗಾರನೇ ಅನ್ಸತ್ತೆ. ಒಬ್ಬ ಕೋಪದಿಂದ ಕೂಡಿದ್ದಾನೆ, ಮತ್ತೊಬ್ಬನನ್ನು ನೋಡಿದರೆ ಸಮಾಧಾನ ಚಿತ್ತದಿಂದಿದ್ದಾನೆ, ಎರಡನೇ ಅವನನ್ನು ನೋಡಿದರೆ ನೋಡುತ್ತಲೇ ಇರಬೇಕು ಎನಿಸುತ್ತದೆ. ಮತ್ತೇನಾಪತ್ ಬಂತಪ್ಪ ನಮ್ ಕಿಷ್ಕಿಂಧೆಗೆ? ಹೆದರಬೇಡಿ, ನಾನು ವಿಚಾರಿಸುತ್ತೇನೆ. ಹನುಮಂತ ಇರುವವರೆಗೂ ನಮ್ಗೆ ಏನೂ ಚಿಂತೆ ಇಲ್ಲ. ಏ ವಾನರ, ಇಲ್ಲಿ ಕೇಳು, ನೀನೇನಾದ್ರೂ ನಮ್ಮ ಅತ್ತಿಗೆಯನ್ನು ನೋಡಿದೆಯಾ? ಅಯ್ಯ, ತಾವು ಯಾರು? ಇಲ್ಲಿಗೆ ಬಂದ ಕಾರಣವೇನು? ನಾವು ಅಯೋಧ್ಯೆಯ ರಾಜಪುತ್ರರು. ನಾನು ಸುಮಿತ್ರಾನಂದನ ಲಕ್ಷ್ಮಣ, ಮತ್ತು ಇವನು ಕೌಶಲ್ಯಾನಂದನ ರಾಮ. ಹಾ, ರಾಮ, ಈತ ದಶರಥ ಪುತ್ರ ಶ್ರೀ ರಾಮಚಂದ್ರ ಪ್ರಭುವೇ, ನನ್ನ ರಾಮನೇ. ರಾಮ ರಾಮ, ತಾವು ಯಾರು? ನಾನು ನಿಮ್ಮ ಪಾದ ಸೇವಕ, ಅಂಜನಿ ಪುತ್ರ ಹನುಮಂತ. ಯಾರೋ ನನ್ನ ಅತ್ತಿಗೆ ಸೀತೆಯನ್ನು ಹೊತ್ತೊಯ್ದಿದ್ದಾರೆ. ಆಕೆಯನ್ನು ಹುಡುಕುತ್ತಾ ನಾವಿಬ್ಬರು ಬಂದಿದ್ದೇವೆ. ನಿನಗೇನಾದರೂ ತಿಳಿದಿದ್ದೇ ಹನುಮಂತ? ಯೋಚಿಸಬೇಡಿ, ಇನ್ನು ನಿಮ್ಮ ಕಾರ್ಯದಲ್ಲಿ ನಾವು ಭಾಗಿಗಳಾಗುತ್ತೇವೆ, ನಿಮಗೆ ನಾವು ಸಹಾಯ ಮಾಡುತ್ತೇವೆ. ಹೌದೇ? ಆದರೆ ಅದಕ್ಕಿಂತ ಮುಂಚೆ ನಿಮ್ಮಿಂದ ನಮಗೊಂದು ಸಹಾಯವಾಗಬೇಕು. ಯಾರು ಈತ? ಈತ ವಾನರರ ರಾಜ ಸುಗ್ರೀವ. ತನ್ನ ಅಣ್ಣನ ಕಪಟದಿಂದ, ಕುಯುಕ್ತಿಯಿಂದ ರಾಜ ಕಳೆದುಕೊಂಡು ಕಾಡು ಮೇಡು ಅಲಿಯುತ್ತಿರುವ ಮೇಧಾವಿ. ಶ್ರೀರಾಮಚಂದ್ರ, ನಾನು ನಿನ್ನಲ್ಲಿ ಆಶ್ರಯ ಬೇಡಿ ಬಂದಿದ್ದೇನೆ. ನನ್ನ ಅಣ್ಣ ಆ ಕ್ರೂರಿ ವಾಲಿಯನ್ನು ಕೊನೆಗಾಣಿಸಿ ನನ್ನ ರಾಜ್ಯ ನನಗೆ ಮರುಳಿಸಿಕೊಡು ದೇವ. ಇದು ನಾನು ನಿಮ್ಮಲ್ಲಿ ಕೇಳುತ್ತಿರುವ ಭಿಕ್ಷೆ. ಏಳಿ ಸುಗ್ರೀವರಾಯರೇ, ಆಶ್ರಯ ಬೇಡಿ ಬಂದವರಿಗೆ ಅಭಯ ನೀಡುವುದು ನಮ್ಮ ಧರ್ಮ. ಶ್ರೀರಾಮಚಂದ್ರ ಪ್ರಭುವಿಗೆ, ಶ್ರೀರಾಮಚಂದ್ರ ಪ್ರಭುವಿಗೆ, ಶ್ರೀರಾಮಚಂದ್ರ ಪ್ರಭುವಿಗೆ. ಮುಂದೆ ಏನಾಯ್ತು ದಾಸರೇ? ರಾಮನಿಗೆ ಸೀತಾಮಾತೆ ಸಿಕ್ಕಿದ್ಲ, ಹೇಳಿ ಹೇಳಿ. ಅಳಿಲೆ, ನೀನು ಯಾವಾಗಲೂ ಎಗರುತ್ತಲೇ ಓಡಾಡುವುದು, ಆದ್ದರಿಂದಲೇ ನಿನಗೆ ಎಲ್ಲವೂ ಆತುರ. ಆತುರ ಪಡಬೇಡ,
ರಾಮಕಥಾ ರಸಾಯನವನ್ನ ಸವಿಯಬೇಕೇ ಹೊರತು ಮುಕ್ಕಬಾರದು. ಆಯ್ತು ದಾಸರೇ, ಮುಂದೆ ಹೇಳಿ. ನುಡಿದಂತೆ ನಡೆವವನು ನಮ್ಮ ಶ್ರೀರಾಮ. ವಾಲಿಯನ್ನು ಕೊಂದು ಸುಗ್ರೀವನಿಗೆ ಪಟ್ಟ ಕಟ್ಟಿದನು. ಸುಗ್ರೀವನೂ ತನ್ನ ಮಾತಿನಂತೆ ವಾನರರನ್ನು ನಾಲ್ಕು ದಿಕ್ಕುಗಳಿಗೂ ಕಳುಹಿಸಿದನು. ಸೀತೆಯನ್ನು ಹುಡುಕಿ ತರಲು ಕಳುಹಿಸಿದನು. ಅವರಿಗೆ ಸಿಕ್ಕಿದಳೆ ಆ ಸೀತಾಮಾತೆ. ಅಯ್ಯೋ ಕೇಳುವಳಿಲೆ, ಪಕ್ಷಿರಾಜ ಜಟಾಯುವಿನಿಂದ ವಿಷಯ ತಿಳಿದ ವಾನರ ಸೇನೆ ದಕ್ಷಿಣ ದಿಕ್ಕಿನಲ್ಲಿ ನಡೆದು ಸಮುದ್ರ ತೀರ ಸೇರಿತು. ಆಮೇಲೆ ಹನುಮಂತ ಸಮುದ್ರವನ್ನು ದಾಟಿ ಲಂಕಾ ದಹನ ಮಾಡಿ ಬಂದು ರಾಮನಿಗೆ ಎಲ್ಲ ವಿಷಯವನ್ನು ಹೇಳಿದ. ರಾಮ ತಕ್ಷಣವೇ ವಾನರ ಸೇನೆಯ ಜೊತೆಗೆ ಸಮುದ್ರದ ಬಳಿ ಬಂದ. ಹನುಮಂತ ಹಾರ್ಕೊಂಡು ಹೋದ್ನಲ್ಲ, ಹಂಗೆ ಎಲ್ಲರೂ ಹಾರ್ಕೊಂಡು ಹೊರಟೋದ್ರ? ಇಲ್ಲ ಇಲ್ಲ, ಹನುಮಂತನಿಗೊಬ್ಬನಿಗೆ ಆ ಶಕ್ತಿ ಇದ್ದದ್ದು. ಮತ್ತೆ ಎಲ್ಲರೂ ಹೆಂಗ್ ಹೋದ್ರು? ನೀನೇ ನೋಡು. ಈ ಸಮುದ್ರವನ್ನು ಹೇಗಪ್ಪ ದಾಟೋದು? ಬಂಡೆಗಳನ್ನ ಸಮುದ್ರದಲ್ಲಿ ಹಾಕೋದು, ಸೇತುವೆ ಕಟ್ಟೋದು, ಅದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಆದ್ರೆ ಸಮುದ್ರ ತುಂಬಾ ಆಳ ಇರಲ್ವಾ? ಎಷ್ಟೊಂದು ಬಂಡೆಗಳು ಬೇಕಾಗಲ್ವಾ? ಅವಾಗಿಂದ ಬಂಡೆಗಳು ಹಾಕ್ತಾನೆ ಇದ್ದೀನಿ, ಆದ್ರೆ ಅದು ಮೇಲಕ್ಕೆ ಬರ್ತಾನೆ ಇಲ್ವಲ್ಲ. ತುಂಬಾ 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 ಬಂಡೆಗಳು ಬೇಕಾಗುತ್ತೆ. ತುಂಬಾ ತುಂಬಾ ತುಂಬಾ. ಹಿಂಗೆ ಆದ್ರೆ ನಾವ ಲಂಕೆ ಮುಟ್ಟೋ ಹೊತ್ತಿಗೆ ಆ ರಾವಣನಿಗೆ ಹಲ್ಲೆಲ್ಲ ಉದುರೋಗಿ ತಲೆ ಕೂದಲು ಬೆಳ್ಳಗಾಗಿ ತಾತಪ್ಪ ಆಗಿರ್ತಾನೆ. ಬರೀ ಬಾಯಿ ಸತ್ತು. ಏನಿದೆ ನಿಮ್ಮ ಗಲಾಟೆ? ಬಂಡೆಗಳು ಮುಳುಗಿ ಹೋಗ್ತಾ ಇವೆ, ಕೊಚ್ಚಿ ಹೋಗ್ತಾ ಇವೆ, ಚೆಲ್ಲ ಪಿಲ್ಲಿ ಆಗ್ತಾ ಇವೆ, ಸೇತುವೆ ಕಟ್ಟಕ್ಕೆ ಕಷ್ಟ ಆಗ್ತಿವೆ. ಹೌದಾ, ತಡಿರಿ. ಹಾ, ಜೈ ಶ್ರೀರಾಮ್. ನೀನು ಯಾಕೋ, ನಿನ್ನ ಹಂಗ್ ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು. ಜೈ ಶ್ರೀರಾಮ್. ಏ, ಕಲ್ಲು ನೀರಲ್ಲಿ ತೇಲ್ತಾ ಇದೆ. ಹಾ ಹಾ, ಬನ್ನಿ ಎಲ್ಲರೂ ಸೇತುವೆ ಕಟ್ಟೋಣ. ಇಲ್ಲಿಂದ ಲಂಕೆಯ ತನಕ ಸೇತುವೆ ತಯಾರಾಯ್ತು. ಶ್ರೀರಾಮಚಂದ್ರನಿಗೆ ಜಯವಾಗಲಿ. ಶ್ರೀರಾಮಚಂದ್ರನಿಗೆ ಜಯವಾಗಲಿ. ವಾನರ ವೀರರೇ, ನಿಮ್ಮ ಈ ಸಹಾಯವನ್ನು ನಾನು ಎಂದೂ ಮರೆಯುವುದಿಲ್ಲ. ನಿಮ್ಮ ಈ ಕೈಂಕರ್ಯವನ್ನು ಲೋಕವೇ ಕೊಂಡಾಡಲಿ. ಪ್ರಭು, ಈ ಸೇತುವೆಯನ್ನು ಕಟ್ಟಿದ್ದು ಬರೀ ವಾನರರೇ ಅಲ್ಲ, ಅಗೋ ಪುಟ್ಟ ಅಳಿಲೂ ಜೊತೆಗೂಡಿತು. ಮುದ್ದು ಅಡಿಲೆ, ಬಾಯಿಲ್ಲಿ. ನಿನ್ನ ಈ ಋಣವನ್ನು ನಾನು ಎಂದೂ ಮರೆಯುವುದಿಲ್ಲ ಮುದ್ದು ಅಡಿಲೆ. ನಡೆಯಿರಿ ಲಂಕೆಗೆ, ಆ ರಾವಣನಿಗೆ ಬುದ್ಧಿ ಕಳಿಸೋಣ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಓ, ಆಗ್ಲೇ ನನ್ ಬೆನ್ಮೇಲೆ ಮೂರ್ ಪಟ್ಟಿ ಬಂದಿದ್ದು. ಕೈಲಾದಷ್ಟು ಕೆಲಸ ಮಾಡುವುದು ಸಹಜ, ಕೈ ಮೀರಿ ಕೆಲಸ ಮಾಡುವುದು ಕೌಶಲ್ಯ. ನೀನು ಆ ಕೌಶಲ್ಯವನ್ನು ಮೆರೆದಿರುವೆ. ಆ ಪುರುಷೋತ್ತಮನ ಸ್ಪರ್ಶ ಪಡೆದ ನೀನೇ ಧನ್ಯ. ಸರಿ ಸರಿ, ಈಗ ಸೀತಾಮಾತೆ ಸಿಕ್ಕಿದ್ಲೇ, ಅದನ್ನ ಹೇಳಿ ದಾಸರೇ. ಸೀತೆಯನ್ನು ಪಡೆಯಬೇಕಾದರೆ ರಾವಣನನ್ನು ತಿರಿಸಲೇಬೇಕಲ್ಲ. ಆ ದುಷ್ಟನಿಗೆ ಶಿಕ್ಷೆ ಆಗಲೇಬೇಕು. ಹೇಳಿ, ಮುಂದೇನಾಯ್ತು? ಮುಂದೇನು, ರಾಮನಿಗೂ ರಾವಣನಿಗೂ ಘನಘೋರ ಯುದ್ಧ ನಡೆಯಿತು.